ಸೊ ಫ್ರೆಂಡ್ಸ್, ಈ ವೀಕೆಂಡ್ ಅಂದ್ರೆ ಸಂಡೇ ಡಿ ಮಾರ್ಟ್ ಮೆಜೆಸ್ಟಿಕ್ ಅಲ್ಲಿ ಇರುವಂತ ಡಿ ಮಾರ್ಟ್ ಗೆ ಶಾಪಿಂಗ್ ಗೆ ಹೋಗಿದ್ದೆ. ಸುಮಾರು ದಿನದಿಂದ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಅದು ಸಂಡೇ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ತು. ಡಿ ಮಾರ್ಟ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ, ಪ್ರೈಸಸ್ ಹೇಗಿರುತ್ತೆ, ವರ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನೋಡೋಣ. ಮೆಜೆಸ್ಟಿಕ್ ಅಲ್ಲಿ ಇರುವಂತ ಡಿ ಮಾರ್ಟ್ ಗೆ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು. ಯಾವಾಗ್ಲೂ ವಿಜಯನಗರ ಅಲ್ಲಿ ಇರುವಂತ ಒಂದು ಡಿ ಮಾರ್ಟ್ ಗೆ ವಿಸಿಟ್ ಅನ್ನ ಮಾಡ್ತಾ ಇದ್ದೆ. ಆಗಾಗ ಅಲ್ಲಿ ಪ್ರಾಡಕ್ಟ್ಸ್ ತುಂಬಾ ಲೋ ಪ್ರೈಸ್ ಅಲ್ಲಿ ಮತ್ತೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗ್ತಾ ಇತ್ತು ವಿಜಯನಗರ ಅಲ್ಲಿ. ಈ ಸಲ ಫಸ್ಟ್ ಟೈಮ್ ಮೆಜೆಸ್ಟಿಕ್ ಅಲ್ಲಿ ಇರುವಂತ ಒಂದು ಡಿ ಮಾರ್ಟ್ ಗೆ ನಾನು ಹೋಗಿದ್ದು. ಸೊ ಅಲ್ಲೂ ಅಷ್ಟೇ, ಪ್ರೈಸಸ್ ಮಾತ್ರ ತುಂಬಾ ಕಡಿಮೆ ಪ್ರೈಸಸ್ ಅಲ್ಲೇ ತುಂಬಾ ಬೆಸ್ಟ್ ಕ್ವಾಲಿಟಿ ಒಂದು ಪ್ರಾಡಕ್ಟ್ಸ್ ನಮ್ಗೆ ಸಿಗುತ್ತೆ. ಆಮೇಲೆ ಮೆಜೆಸ್ಟಿಕ್ ಅಲ್ಲಿ ಇರುವಂತ ಒಂದು ಡಿ ಮಾರ್ಟ್ 3 ಫ್ಲೋರ್ಸ್ ಇರುವಂತದ್ದು. ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಒಂದು ಪ್ರಾವಿಷನ್ಸ್ ಈಟಬಲ್ಸ್ ಎಲ್ಲ ಸಿಗುವಂತದ್ದು. ಮತ್ತೆ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಒಂದು ಕಿಡ್ಸ್ ವೇರ್, ಉಮೆನ್ಸ್ ವೇರ್, ಲೇಡೀಸ್ ವೇರ್ ಎಲ್ಲ ಸಿಗುತ್ತೆ. ಮತ್ತೆ ಇನ್ನ ಒಂದು ಫ್ಲೋರ್ ಇದೆ ಸ್ಟೇಷನರೀಸ್, ಮತ್ತೆ ಈ ರೀತಿ ಬೆಡ್ಶೀಟ್ಸ್, ಮತ್ತೆ ಕಾರ್ಪೆಟ್ಸ್, ಬೇರೆ ಎಲ್ಲ ಒಂದು ವೆರೈಟೀಸ್. ಟೋಟಲಿ 3 ಫ್ಲೋರ್ಸ್ ಇದೆ. ಗ್ರೌಂಡ್, ಫಸ್ಟ್, ಸೆಕೆಂಡ್, 3 ಫ್ಲೋರ್ಸ್ ಅಲ್ಲಿ ಡಿ ಮಾರ್ಟ್ ಇದೆ. ತುಂಬಾ ದೊಡ್ಡದಾಗಿದೆ. ಸೊ ತುಂಬಾ ಟೈಮ್ ಬೇಕು ನಮ್ಗೆ ಕಂಪ್ಲೀಟ್ 3 ಫ್ಲೋರ್ಸ್ ಅನ್ನ ಸುತ್ತಿ ನಮ್ ಶಾಪಿಂಗ್ ಅನ್ನ ಮಾಡೋದಕ್ಕೆ ನಮ್ಗೆ ಆಲ್ಮೋಸ್ಟ್ 2-2.5 hours ಬೇಕಾಯ್ತು. ಸೊ ಅಲ್ಲಿ ನಾನು ಏನ್ ಪ್ರಾಡಕ್ಟ್ಸ್ ಅನ್ನ ತಗೊಂಡೆ ಅನ್ನೋದನ್ನ ನಿಮ್ಗೆ ಒನ್ ಬೈ ಒನ್ ತೋರಿಸ್ತೀನಿ. ಪ್ರೈಸಸ್ ಹೇಳ್ತೀನಿ, ಅದು ವರ್ತೋ ಅಲ್ವೋ, ಪ್ರೈಸಸ್ ಎಲ್ಲ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕು ಹೇಗಿರುತ್ತೆ ಪ್ರಾಡಕ್ಟ್ಸ್, ಪ್ರೈಸಸ್ ಹೇಗಿರುತ್ತೆ ಅಂತ ತಿಳಿಸಬೇಕು. ಸೊ ಪ್ರಾವಿಷನ್ಸ್ ಗೆ ಬಂದ್ರೆ ನಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಸಿಗುತ್ತೆ. ಕಂಪ್ಲೀಟ್ ಆಗಿ ನಮ್ಗೆ ಕಿಚನ್ ಗೆ ಏನೆಲ್ಲ ಪ್ರಾವಿಷನ್ಸ್ ಬೇಕು, ಮತ್ತೆ ಈಟಬಲ್ಸ್, ಬಿಸ್ಕೆಟ್ಸ್, ಸ್ವೀಟ್ಸ್, ಮತ್ತೆ ಬಾತ್ರೂಮ್ ಐಟಮ್ಸ್ ಆಗಿರ್ಬೋದು, ಕಿಚನ್ ಗೆ ಬೇಕಾಗಿರುವಂತ ಪ್ರಾವಿಷನ್ಸ್ ಕಂಪ್ಲೀಟ್ ಎಲ್ಲ ನಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಸಿಗುತ್ತೆ. ಮತ್ತೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ಕಿಡ್ಸ್ ವೇರ್, ಉಮೆನ್ಸ್ ವೇರ್, ಫುಟ್ ವೇರ್ ಆಗಿರ್ಬೋದು, ಕಾರ್ಪೆಟ್ಸ್, ಬೆಡ್ಶೀಟ್ಸ್, ಏನ್ ಬೇಕು ನಿಮ್ಗೆ ಪ್ರತಿಯೊಂದು A to Z ನಮ್ಗೆ ಡಿಮಾರ್ಟ್ ಅಲ್ಲಿ ಸಿಗುತ್ತೆ. ನಿಧಾನಕ್ಕೆ ಪೇಷನ್ಸ್ ಆಗಿ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಒಂದೊಂದಾಗಿ ಐಟಮ್ಸ್ ಅನ್ನ ತೋರಿಸ್ತೀನಿ. ಫಸ್ಟ್ ಕೆಳಗಡೆ ಪ್ರಾವಿಷನ್ಸ್ ಗೆ ಹೋದಾಗ ಅಲ್ಲಿ ಕೆಲವು ಪ್ರಾವಿಷನ್ಸ್ ಎಲ್ಲ ಏನು ತಗೊಳ್ಳಿಲ್ಲ ಪರ್ಸನಲ್ ಆಗಿ, ಬಟ್ ಕೆಲವು ಈಟಬಲ್ಸ್ ಮಕ್ಕಳಿಗೆ ಬೇಕಾಗಿರುವಂತದ್ದು. ಇದೊಂದು ಮಸಾಲಾ ಫ್ರೆಂಚ್ ಫ್ರೈಸ್, ಇದನ್ನ ಒಂದು ತಗೊಂಡೆ. ಇದು ಜಸ್ಟ್ 120 rupees. ನೀವು ಡಿ ಮಾರ್ಟ್ ಹೋದ್ರೆ ಎಲ್ಲ ಕಂಪ್ಲೀಟ್ ಆಗಿ ಆಫರ್ಸ್ ಇರುತ್ತೆ, ಬೈ ಒನ್ ಗೆಟ್ ಒನ್ ಇರುತ್ತೆ, ಅಥವಾ MRP ಪ್ರೈಸ್ ಗಿಂತ 30%, 40%, 50% ಆಫರ್ಸ್ ತುಂಬಾ ಇರುತ್ತೆ. ಫ್ರೆಂಡ್ಸ್, ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇದೊಂದು ಆಲೂ ಭುಜಿಯ, ಇದೊಂದು ತಗೊಂಡ್ವಿ. ಸೊ ಇದು ಅಷ್ಟೇ, ಜಸ್ಟ್ ನಮ್ಗೆ 88 rupees ಅಷ್ಟೇ. ಇದು ಆಲೂ ಭುಜಿಯ ದೊಡ್ಡ ಪ್ಯಾಕೆಟ್. ಮತ್ತೆ ಯೂನಿಬಿಕ್ ಕುಕೀಸ್ ಬಿಸ್ಕೆಟ್ಸ್ ಅನ್ನ ತಗೊಂಡ್ವಿ, ರಾಗಿ ಬಿಸ್ಕೆಟ್ಸ್. ಈ ಎರಡು ಟೈಪ್ ಬಿಸ್ಕೆಟ್ಸ್ ಅನ್ನ ತಗೊಂಡ್ವಿ. ರಾಗಿ ಬಿಸ್ಕೆಟ್ಸ್ 30 rupees, ಮತ್ತೆ ಇದು 40 rupees. ಈಟಬಲ್ಸ್ ಅನ್ನ ಇಷ್ಟು ತಗೊಂಡ್ವಿ. ಇದ್ರ ಜೊತೆಗೆ ಫಸ್ಟ್ ನನ್ನ ಕುರ್ತೀಸ್ ಅನ್ನ ತೋರಿಸ್ತೀನಿ. ತುಂಬಾ ಬೆಸ್ಟ್ ಕುರ್ತೀಸ್ ಈ ಸಲ ಇತ್ತು. ಡೈಲಿ ವೇರ್ ಗೆ ತುಂಬಾ ಒಳ್ಳೆ ಕುರ್ತೀಸ್ ಇತ್ತು ಅಂತ ಹೇಳ್ಬೋದು. ನೀವು ಕುರ್ತೀಸ್ ಕಡೆ ಹೋದ್ರೆ ಡೈಲಿ ವೇರ್ಸ್ ಗೆ 199 ನಿಮ್ಗೆ ಡೈಲಿ ವೇರ್ ಕುರ್ತೀಸ್ ಸಿಗುತ್ತೆ. ಮತ್ತೆ 249 ಇದೆ, 299 ಗೆ. ಇಷ್ಟು ಮೂರು ಪ್ರೈಸಸ್ ಅಲ್ಲಿ ನಿಮ್ಗೆ ಡೈಲಿ ವೇರ್ ಕುರ್ತೀಸ್ ಅನ್ನೋದು ಸಿಗುತ್ತೆ. ತುಂಬಾ ಗ್ರ್ಯಾಂಡ್ ಕುರ್ತೀಸ್, ಪಾರ್ಟಿ ವೇರ್ ಕುರ್ತೀಸ್ ಎಲ್ಲ ಕಡಿಮೆ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ನಾನು ಡೈಲಿ ವೇರ್ ಗೆ ಒಂದು 4 kurtis ಅನ್ನ ತಗೊಂಡೆ. ತುಂಬಾ ಬೆಸ್ಟ್ ಅಂತ ಅನಿಸ್ತು ಪ್ರೈಸಸ್. ನೋಡಿ, ಇದು ಫಸ್ಟ್ ಒನ್, ಇದು ಜಸ್ಟ್ 249 rupees. ಸೊ ತುಂಬಾ ಚೆನ್ನಾಗಿದೆ, ಕ್ಲಾತ್ ಅಷ್ಟೇ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ಕುರ್ತಿ, ಇದು ಅಷ್ಟೇ 249 rupees ಡೈಲಿ ವೇರ್ ಕುರ್ತಿ. ಫುಲ್ ಪ್ಲೈನ್ ಇದೆ, ಮತ್ತೆ ಇಲ್ಲಿ ಬಟನ್ಸ್ ಇದೆ. ಇದೊಂದು ಕುರ್ತಿ, ಮತ್ತೆ ಇದೊಂದು ಕುರ್ತಿ, ಇದು ಜಸ್ಟ್ 299 rupees. ತುಂಬಾ ವರ್ತ್ ಅನ್ನಿಸ್ತು. ಇಲ್ಲೊಂದು ಗೋಲ್ಡ್ ಲೇಸು ಇದೆ, ನಿಮ್ಗೆ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ತಿದೆಯೋ ಇಲ್ವೋ, ಕಂಪ್ಲೀಟ್ ಗೋಲ್ಡ್ ಪ್ರಿಂಟ್ ಇದೆ. ಸೊ ಇದು ಜಸ್ಟ್ 299 rupees. ನೀವು ಎಲ್ಲಾದ್ರೂ ಒಂದು ಸಿಂಪಲ್ ಆಗಿ ಔಟಿಂಗ್ ಎಲ್ಲ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬಹುದು. ಇದು ಜಸ್ಟ್ 199 rupees ಡೈಲಿ ವೇರ್ ಗೆ, ತುಂಬಾ ಚೆನ್ನಾಗಿ ಇದೆ ಅಂತ ಹೇಳ್ಬೋದು. ಫುಲ್ ಪ್ರಿಂಟ್ಸ್ ಇದೆ ಫ್ರಂಟ್ ಅಲ್ಲಿ ಅಷ್ಟೇ. ಸೊ ಫ್ರೆಂಡ್ಸ್, ಒಂದು 199, ಇನ್ನ ಮಿಕ್ಕಿದೆಲ್ಲ 249 ಕುರ್ತೀಸ್. ತುಂಬಾ ವರ್ತ್ ಅಂತ ಅನಿಸ್ತು, ಡೈಲಿ ವೇರ್ ಗೆ ಬೆಸ್ಟ್ ಅಂತ ಅನಿಸ್ತು. ಸೊ ನೀವು ಅಲ್ಲಿ ಹೋದ್ರೆ ಡೈಲಿ ವೇರ್ ಕುರ್ತೀಸ್ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು. ಎಲ್ಲಾರು 10-15 ಆ ರೀತಿ ಕುರ್ತೀಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ನಾನು ಹೋದಾಗ 199 ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿತ್ತು. ಇದೊಂದೇ ಬಾಕಿ ಇದ್ದಿದ್ದು ನನ್ನ ಸೈಜ್ ಗೆ. ಸೊ ಇದೊಂದು ತಗೊಂಡೆ, ಬಟ್ 199 ಅಲ್ಲಿ ಕಲೆಕ್ಷನ್ಸ್ ಖಾಲಿ ಆಗೋಗಿತ್ತು. ನೋಡಿದಾಗ ಕೆಲವರು 5-10-15 ಹತ್ರ
ಬಾಚ್ಕೊಂಡು ಹೋಗ್ತಾ ಇದ್ರು. ಸೊ ಮಿಕ್ಕಿದ್ದು 249 ಇತ್ತು ಕಲೆಕ್ಷನ್ಸ್, 299 ಇತ್ತು, 399, 499 ಈ ರೀತಿ ಪ್ರೈಸ್ ವೈಸ್ ಕುರ್ತೀಸು. ಬಟ್ ನಿಮ್ಗೆ ಪಾರ್ಟಿ ವೇರ್ ಗ್ರ್ಯಾಂಡ್ ಕುರ್ತೀಸು ಕಲೆಕ್ಷನ್ಸ್ ಕಡಿಮೆ, ಬಟ್ ಡೈಲಿ ವೇರ್ ಕುರ್ತೀಸ್ ಖಂಡಿತವಾಗ್ಲೂ ತಗೊಂಡ್ ಬರ್ಬೋದು. ನೆಕ್ಸ್ಟ್ ಐಟಮು ಇದು ಜೆಂಟ್ಸ್ದು ಶರ್ಟು, ಜಸ್ಟ್ 99 ರುಪೀಸ್ ಅಷ್ಟೇ ಈ ಶರ್ಟು. ಡೈಲಿ ವೇರ್ಗೆ ತುಂಬಾ ಬೆಸ್ಟು, ಮತ್ತೆ ಪ್ಯೂರ್ ಕಾಟನ್ನು, ತುಂಬಾ ಚೆನ್ನಾಗಿದೆ ಇದು ಕಾಟನ್ನು. ಸೊ ಇದು ಶಶಾಂಕ್ಗೆ ಅಂತ ತಗೊಂಬಂದೆ. ಮತ್ತೆ ನೆಕ್ಸ್ಟ್ ಸಮ್ಮರ್ ಬರ್ತಾ ಇದೆ ಅಲ್ವಾ, ಸಮ್ ಜಸ್ಟ್ 99 ರುಪೀಸ್. ಸೊ ಇದೆರಡು ಶಾರ್ಟ್ಸು ಜಸ್ಟ್ 99 ರುಪೀಸ್, ಮತ್ತೆ ಇದೊಂದು ಟೀ ಶರ್ಟು, ಇದು ಅಷ್ಟೇ ಜಸ್ಟ್ 99 ರುಪೀಸ್. ಜೆಂಟ್ಸ್ ವೇರ್ ಅಂತೂ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಅಲ್ಲಿ ಇತ್ತು. 99 ರುಪೀಸ್ ಇಂದ ಸ್ಟಾರ್ಟಿಂಗು 99, 199, 299 ಈ ರೀತಿ ಪ್ರೈಸಸ್, 249 ಈ ರೀತಿ ಪ್ರೈಸಸ್ ಅಲ್ಲಿ ತುಂಬಾ ಒಳ್ಳೆ ಕಾಟನ್ ಸಮ್ಮರ್ ವೇರ್ಗೆ ಯೂಸ್ ಆಗುವಂತ ಶಾರ್ಟ್ಸು, ಕಾಟನ್ ಪ್ಯಾಂಟ್ಸು, ನೈಟ್ ಪ್ಯಾಂಟ್ಸು, ಟೀ ಶರ್ಟ್ಸ್, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಜೆಂಟ್ಸ್ಗೆ. ಖಂಡಿತವಾಗ್ಲೂ ಜೆಂಟ್ಸ್ ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಹ್ಯೂಜ್ ಕಲೆಕ್ಷನ್ಸ್ ಅಲ್ಲಿದೆ ಜೆಂಟ್ಸ್ಗೆ. ಬಟ್ ಲೇಡೀಸ್ಗೆ ಕ್ಲಾತಿಂಗು ಸ್ವಲ್ಪ ಕಡಿಮೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಕೆಲವು ಕಿಚನ್ ವೇರ್ ಅನ್ನು ಸಹ ತಗೊಂಡೆ. ಇದು ಟಂಬ್ಲರ್ ಸೆಟ್ಟು, ತುಂಬಾ ಚೆನ್ನಾಗಿದೆ, ತುಂಬಾ ಮಂದಕ್ಕೆ ಥಿಕ್ ಆಗಿದೆ, ನೀರನ್ನು ಕುಡಿಯೋದಕ್ಕೆ ಈ ಟಂಬ್ಲರ್ ಸೆಟ್ ಆಗುತ್ತೆ ಅಂತ. ಸೆಟ್ ಆಫ್ 3 ಇದು, ಜಸ್ಟ್ 149 ರುಪೀಸ್ ಅಷ್ಟೇ. ಅದ್ರ ಜೊತೆಗೆ 1 ಲೀಟರ್ದು ಆಯಿಲ್ ಡಿಸ್ಪೆನ್ಸರ್ ಇದು ಅಷ್ಟೇ, ಜಸ್ಟ್ 79 ರುಪೀಸ್ ಅಷ್ಟೇ. ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಸೀರಿಯಲ್ ಲ್ಯಾಂಪ್ಸ್, ದಿಯಾ ಲ್ಯಾಂಪ್ಸ್ ಅನ್ನ ತಗೊಂಡೆ. ಹಬ್ಬಗಳಲ್ಲಿ ವರಲಕ್ಷ್ಮಿ ಪೂಜೆ ಅಲ್ಲೆಲ್ಲ ನಾವು ದೇವ್ರ ಹಿಂದೆ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಇದು ಕಲೆಕ್ಷನ್. ಇದ್ರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇತ್ತು, ಇದೊಂದು ಬುಟ್ಟಿ ಡಿಸೈನ್ ತರ ಇತ್ತು, ಮತ್ತೆ ಇದ್ರಲ್ಲೇ ಬಟರ್ಫ್ಲೈ ಡಿಸೈನ್ ಇತ್ತು, ಲೀಫ್ ಡಿಸೈನ್ ಇತ್ತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು, ಖಂಡಿತವಾಗ್ಲೂ ಒಂದ್ಸಲ ನೀವು ಹೋಗಿ ಡಿಮಾರ್ಟ್ ಅಲ್ಲಿ ಟ್ರೈ ಮಾಡಬಹುದು. ನೀವು ಹಬ್ಬಗಳಲ್ಲಿ, ಅಕೇಶನ್ಸ್ ಅಲ್ಲಿ, ಮತ್ತೆ ದೀಪಾವಳಿ ಹಬ್ಬಗಳಲ್ಲಿ ಇದನ್ನ ನೀವು ತಗೊಂಬಂದು ಮನೆಗೆ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಜಸ್ಟ್ 200 ರುಪೀಸ್, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ಲಿಪ್ಪರ್ಸ್ ನೋಡಿ, ಇದು ಜಸ್ಟ್ 199 ರುಪೀಸ್ ಸ್ಲಿಪ್ಪರ್ಸ್. ಹತ್ರದಿಂದ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ಸ್ಲಿಪ್ಪರ್ಸ್. ನಿಮ್ಗೆ ಡೈಲಿ ವೇರ್ಗಾದ್ರೂ ಆಯ್ತು, ಅಥವಾ ಎಲ್ಲಾದ್ರೂ ಸಿಂಪಲ್ ಆಗಿ ಔಟಿಂಗ್ ಹೋಗ್ಬೇಕು ಅಂದ್ರೆ ಆಗ್ಲಾದ್ರೂ ಯೂಸ್ ಆಗುತ್ತೆ. ನೋಡಿ, ಇದೆರಡು ಜಸ್ಟ್ 199 ರುಪೀಸ್, ತುಂಬಾ ಚೆನ್ನಾಗಿದೆ ಸ್ಲಿಪ್ಪರ್ಸ್. ಕ್ವಾಲಿಟಿನು ಅಷ್ಟೇ, ಇದೊಂದು ಮೆನ್ಸ್ ವೇರ್, ಇದು 169 ರುಪೀಸ್ ಅಷ್ಟೇ, ಜಸ್ಟ್ 169. ಸೊ ಅದ್ರ ಜೊತೆಗೆ ಎರಡು ಜೀನ್ಸ್ ಪ್ಯಾಂಟ್, ಇದು ಮೆನ್ಸ್ ಜೀನ್ಸ್ ಪ್ಯಾಂಟ್ ಎರಡು, ಜಸ್ಟ್ 499 ರುಪೀಸ್. ಎರಡು ಜೀನ್ಸ್ಗೆ 499, ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿ, ಸ್ಟ್ರೆಚಬಲ್ ಆಗಿ ತುಂಬಾ ಚೆನ್ನಾಗಿದೆ, ಜಸ್ಟ್ 499 ರುಪೀಸ್. ನೀವು ಅದೇ ಶೋರೂಮ್ಸ್ಗೆಲ್ಲ ಹೋದ್ರೆ ಜೀನ್ಸ್ಗೆ 1,000, 1,500, 2,000 ಆ ರೀತಿ ಇರುತ್ತೆ, ಇಲ್ಲಿ ಜಸ್ಟ್ 499 ಪ್ರೈಸ್ ನೀವು ಇಲ್ಲೇ ನೋಡಬಹುದು, ಜಸ್ಟ್ 499 ರುಪೀಸ್. ತುಂಬಾ ವರ್ತ್ ಅನ್ನಿಸ್ತು ಜೀನ್ಸ್ ಪ್ಯಾಂಟ್. ಮತ್ತೆ ಕೆಲವೊಂದು ಕಿಚನ್ ಟವಲ್ಸ್, ಇದು ಸ್ಪಾಂಜ್ ಕಿಚನ್ ಅನ್ನ ಕ್ಲೀನ್ ಮಾಡೋದಕ್ಕೆ, ಮತ್ತೆ ಒಂದು ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಸ್ಪಾಂಜ್, ಇದು ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 99 ರುಪೀಸ್, ಸೆಟ್ ಆಫ್ 5 ಇರುತ್ತೆ. ಇದು ಕಿಚನ್ ಕ್ಲಾತ್, ಕಿಚನ್ಗೆ ಯೂಸ್ ಮಾಡ್ಕೊಳ್ಳುವಂತದ್ದು, ಕೆಲವೊಂದು ಕಿಚನ್ ಕ್ಲಾತ್ಸ್ ಬೇಕಾಗಿತ್ತು, ಅದನ್ನ ತಗೊಂಡೆ. ಸೊ ಅದ್ರ ಜೊತೆಗೆ ಇದು ಪಿಲ್ಲೋ ಕವರ್ಸ್, ಜಸ್ಟ್ 59 ರುಪೀಸ್ ಅಷ್ಟೇ, 59 ಎರಡು ಪಿಲ್ಲೋ ಕವರ್ಸ್. ಮತ್ತೆ ಇದು ಕಿಚನ್ ಟವಲ್ಸ್, ಕಿಚನ್ ಟವಲ್ಸ್ ಜಸ್ಟ್ 10 ರುಪೀಸ್ ಈ ಕಿಚನ್ ಟವಲ್ಸ್. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಜಸ್ಟ್ ವಿಂಡೋ ಶಾಪಿಂಗ್ ಅಂತ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದು, ಎಲ್ಲಾ ಸೇರಿ ಒಂದು 4,000 ಆಯ್ತು, ವಿತ್ತಿನ ಆಗಿದೆ. ಸೊ ಜಸ್ಟ್ ವಿಂಡೋ ಶಾಪಿಂಗು, ಅಲ್ಲಿ ಏನೆಲ್ಲ ಇದೆ, ಹೇಗಿದೆ ಪ್ರೈಸಸ್, ಕ್ವಾಲಿಟಿ ಅಂತ ನೋಡಕ್ಕೆ ಹೋಗಿ ಫಸ್ಟ್ ಟೈಮು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇಷ್ಟ ಆಗಿ ತಗೊಂಬಂದ್ವಿ. ಸೊ ಇನ್ನೊಂದ್ಸಲ ಖಂಡಿತವಾಗ್ಲೂ ಶಾಪಿಂಗ್ ಅಂತ ಹೋಗಿ ಇನ್ನೂ ಜಾಸ್ತಿ ಐಟಮ್ಸ್ ಅನ್ನ ತಗೊಂಬರ್ಬೇಕು. ಕಿಚನ್ ವೇರ್ಸ್ ತುಂಬಾ ಚೆನ್ನಾಗಿದೆ, ಕಿಚನ್ಗೆ ಬೇಕಾಗಿರುವಂತ ವೆಸಲ್ಸ್ ಆಗಿರ್ಬೋದು, ತವಾ ಆಗಿರ್ಬೋದು, ಅಥವಾ ಒಂದು ಕಡಾಯಿ ಆಗಿರ್ಬೋದು, ಎಲ್ಲ ಕಿಚನ್ಗೆ ಏನೇನು ಬೇಕು ಪ್ರತಿಯೊಂದು ಪ್ರಾಡಕ್ಟ್ಸ್ ಸಿಗುತ್ತೆ, ತುಂಬಾ ಕಡಿಮೆ ಕಡಿಮೆ ಪ್ರೈಸಸ್ ಅಲ್ಲೇ ಸಿಗುತ್ತೆ. ಚಾಪರ್ ಆಗಿರ್ಬೋದು, ಸ್ಟ್ರೈನರ್ ಆಗಿರ್ಬೋದು, ಕಟ್ಟರ್ಸ್ ಆಗಿರ್ಬೋದು, ಮತ್ತೆ ಒಂದು ರ್ಯಾಕ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ನಾವು ರ್ಯಾಕ್ಸ್ ಅಲ್ಲಿ ಇಟ್ಕೊಳ್ಳುವಂತ ಒಂದು ಸ್ಟೆಪ್ಸ್ ಏನಿರುತ್ತೆ ಅದೆಲ್ಲಾನು ಪ್ರತಿಯೊಂದು ಪ್ರಾಡಕ್ಟ್ಸ್ ಇದೆ. ಮಗ್ಸ್ ಇದೆ, ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ದು ಸೆಟ್ ಬರುತ್ತೆ, ಮತ್ತೆ ವೆಸಲ್ಸ್ದು ಸೆಟ್ ಬರುತ್ತೆ ಸ್ಟೀಲ್ದು. ಪ್ರತಿಯೊಂದು ಕಿಚನ್ ವೇರ್ಸು ತುಂಬಾ ಚೆನ್ನಾಗಿದೆ, ಮಗ್ಸು, ವೆರೈಟೀಸ್ ಆಫ್ ಮಗ್ಸ್ ಇದೆ. ಮತ್ತೆ ಪ್ರಾವಿಷನ್ಸ್ ಅಂತೂ ತುಂಬಾ ಹ್ಯೂಜ್ ಆಗಿದೆ ಫಸ್ಟ್ ಫ್ಲೋರ್ ಅಲ್ಲಿ. ಪ್ರಾವಿಷನ್ಸ್ಗೆ ಎಲ್ಲಾ ರೀತಿಯಾದಂತ ಎಲ್ಲಾ ಬ್ರ್ಯಾಂಡ್ ನಿಮ್ಗೆ ಕಿಚನ್ ಪ್ರಾಡಕ್ಟ್ಸ್, ಫುಡ್ ಪ್ರಾಡಕ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಮತ್ತೆ ಎಲ್ಲಾ ರೀತಿಯಾದ ಟೀ ಪೌಡರ್ಸು, ಕಾಫಿ ಪೌಡರ್ಸು, ಚಾಕ್ಲೇಟ್ಸ್, ವೆರೈಟೀಸ್ ಆಫ್ ಚಾಕ್ಲೇಟ್ಸು, ಗಿಫ್ಟ್ ಹ್ಯಾಂಪರ್ಸು,
ಪ್ರತಿಯೊಂದು ಪ್ಯಾಕ್ಡ್ ಅಲ್ಲಿ ನೀಟಾಗಿ ತುಂಬಾ ಚೆನ್ನಾಗಿ ಸಿಗುತ್ತೆ ಪ್ರಾಡಕ್ಟ್ಸ್, ಪ್ರಾವಿಷನ್ಸ್ ಗೆ ಬೇಕಾಗಿರುವಂತದ್ದು, ಕಿಚನ್ ಗೆ ಬೇಕಾಗಿರುವಂತದ್ದು. ಮತ್ತೆ ಕಿಡ್ಸ್ ವೇರ್, ಮೆನ್ಸ್ ವೇರ್, ಲೇಡೀಸ್ ವೇರ್ಸ್ ಗೆ ಬಂದ್ರೆ ಲೇಡೀಸ್ ವೇರ್ಸ್ ಅಲ್ಲಿ ಲೆಗಿನ್ಸ್ 199, ಪಲಾಝೋಸ್ 199, ಮತ್ತೆ ಕುರ್ತೀಸ್, ನಿಮ್ಗೆ ಡೈಲಿ ವೇರ್ ಕುರ್ತೀಸ್ ತುಂಬಾ ವರ್ತ್ 199 ಇಂದ ಸ್ಟಾರ್ಟಿಂಗ್ 399, 499 ವರೆಗೂ ಸಿಗುತ್ತೆ. ಲೆಗಿನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ, ಪಲಾಝೋಗಳು ಚೆನ್ನಾಗಿತ್ತು, ಜೊತೆಗೆ ಸ್ಟೋಲ್ಸ್ ಮತ್ತೆ ದುಪ್ಪಟ್ಟಾಸ್ ತುಂಬಾ ಇತ್ತು. ಬಟ್ ಕುರ್ತೀಸ್ ಕಲೆಕ್ಷನ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಮೆನ್ಸ್ ಕಲೆಕ್ಷನ್ಸ್ ಗೆ ಬಂದ್ರೆ ಮೆನ್ಸ್ ವೇರ್ ತುಂಬಾ ಹ್ಯೂಜ್ ಕಲೆಕ್ಷನ್ಸ್. ಕಾಟನ್, ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಕಾಟನ್ ಶರ್ಟ್ಸ್ ಜಸ್ಟ್ 299 ರುಪೀಸ್, ಫಾರ್ಮಲ್ ಶರ್ಟ್ಸ್, ಫಾರ್ಮಲ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಮತ್ತೆ ಟೀ ಶರ್ಟ್ಸ್ ಸಮ್ಮರ್ಗೆ, ಮತ್ತೆ ಶಾರ್ಟ್ಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್ಸ್, ಮತ್ತೆ ದಿವಾನ್ ಸೆಟ್, ಮತ್ತೆ ಬೆಡ್ ಸ್ಪ್ರೆಡ್ ವಿತ್ ಪಿಲ್ಲೋ ಕವರ್ಸ್ ಎಲ್ಲ ಜಸ್ಟ್ 199, 299, 399 ತುಂಬಾ ವರ್ತ್ ಪ್ರೈಸ್ ಅಲ್ಲೇ ಇತ್ತು. ಮತ್ತೆ ಬೇರೆ ಸ್ಲಿಪ್ಪರ್ಸ್, ಫುಟ್ ವೇರ್ಸ್ ತುಂಬಾ ಕಲೆಕ್ಷನ್ಸ್ ಅಲ್ಲಿ ಇತ್ತು ಫ್ರೆಂಡ್ಸ್. 199 ಇಂದ ಸ್ಟಾರ್ಟಿಂಗ್ ಪ್ರೈಸು, ಅಲ್ಲ 119 ಇಂದ ಸ್ಟಾರ್ಟಿಂಗ್ ಪ್ರೈಸು. ಮೆನ್ಸ್ ವೇರು, ಲೇಡೀಸ್ ವೇರು, ಮತ್ತೆ ಕಿಡ್ಸ್ ವೇರು ಸಹ ಇದೆ. ಸ್ಲಿಪ್ಪರ್ಸ್ ಅಷ್ಟೇ, ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ, ಹ್ಯೂಜ್ ಕಲೆಕ್ಷನ್ಸ್ ಅಲ್ಲಿ ಇದೆ. ಪ್ರೈಸಸ್ ತುಂಬಾ ವರ್ತು ಸ್ಲಿಪ್ಪರ್ಸ್ದು. ನೀವು ನಿಧಾನಕ್ಕೆ ಹೋಗಿ ಮೂರು ಫ್ಲೋರ್ಸ್ ಅಲ್ಲಿ ಒಂದ್ಸಲ ವಿಂಡೋ ಶಾಪಿಂಗ್ ಮಾಡ್ಕೊಂಡು ನಂತರ ಬೇಕಾಗಿರುವಂತ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬರಬಹುದು. ಕೆಳಗಡೆ ಪ್ರಾವಿಷನ್ಸ್ ಅಲ್ಲಿ ನೋಡಿದ್ರೆ ಬೈ ಒನ್ ಗೆಟ್ ಒನ್ ಆಫರ್ಸ್, ಒಂದು ಸ್ವೀಟ್ ಡಬ್ಬಕ್ಕೆ ಇನ್ನೊಂದು ಸ್ವೀಟ್ ಡಬ್ಬ ಫ್ರೀ, ಆ ರೀತಿ ಒಂದು ಬಿಸ್ಕೆಟ್ ಪ್ಯಾಕೆ ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟ್, ಅಥವಾ ಬೈ ಟೂ ಗೆಟ್ ತ್ರೀ, ಆ ರೀತಿ ಆಫರ್ಸ್ ತುಂಬಾ ಇದೆ ಪ್ರಾವಿಷನ್ಸ್ ಅಲ್ಲಿ, ಫುಡ್ ಐಟಮ್ಸ್ ಅಲ್ಲಿ. ಸೊ MRP ಗಿಂತ ಸ್ವಲ್ಪ ಕಡಿಮೆ ಪ್ರೈಸಸ್ ಅಲ್ಲಿ ಆಫರ್ಸ್ ಅಲ್ಲಿ ಡಿಸ್ಕೌಂಟ್ಸ್ ಅನ್ನೋದು ಯಾವಾಗ್ಲೂ ಡಿಮಾರ್ಟ್ ಅಲ್ಲಿ ಇರುತ್ತೆ. ಅದಕ್ಕೆ ಅಷ್ಟು ಕ್ರೌಡ್, ಯಾವಾಗ ಹೋದ್ರು ತುಂಬಾ ಕ್ರೌಡ್ ಇರುತ್ತೆ. ಸೊ ಫ್ರೆಂಡ್ಸ್, ಡಿಮಾರ್ಟ್ ಅಲ್ಲಿ ಖಂಡಿತವಾಗ್ಲೂ ಹೋಗಿ ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಪ್ರಾಡಕ್ಟ್ಸ್, ಪ್ರೈಸಸ್, ಕ್ವಾಲಿಟಿ ವೈಸ್ ಎಲ್ಲ ಗೊತ್ತಾಗುತ್ತೆ. ಮತ್ತೆ ಈ ರೀತಿ ಫ್ರೋಜನ್ ಐಟಮ್ಸ್, ಈ ರೀತಿ ಪರೋಟ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಪ್ರತಿಯೊಂದು ಫ್ರೋಜನ್ ಐಟಮ್ಸ್ ಸಹ ಸಿಗುತ್ತೆ. ನೀವು ಬಂದು ರೆಡಿ ಟು ಕುಕ್, ರೆಡಿ ಟು ಈಟ್ ಆ ರೀತಿನೂ ಸಹ ಇತ್ತು, ಪರೋಟಗಳು, ಚಪಾತಿಗಳು, ಅದನ್ನು ಸಹ ತಗೊಂಡ್ಬಂದು ಟ್ರೈ ಮಾಡಬಹುದು. ಸೊ ಫ್ರೆಂಡ್ಸ್, ಈ ನನ್ನ ಶಾಪಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ನಾನು ಹೋಗಿದ್ದು ಮೆಜೆಸ್ಟಿಕ್ ಅಲ್ಲಿ ಇರುವಂತಹ ಡಿಮಾರ್ಟ್ಗೆ. ಡಿಮಾರ್ಟ್ ಸುಮಾರು ಕಡೆ ಇದೆ ಬೆಂಗಳೂರಲ್ಲಿ, ನಿಮ್ಗೆ ಯಾವ್ದು ಹತ್ರ ಇರುತ್ತೋ ಅಲ್ಲಿ ಹೋಗಿ ಒಂದ್ಸಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್, ಬೈ ಬೈ.